ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಏನು ಮಾಡ್ತಾ ಇದ್ದೀನಿ ಗೆಸ್ ಮಾಡಿ. ನಾನೇನು ತಿಂತಾ ಇಲ್ಲ. ಹೋಳಿ ಬರ್ತಾ ಇದೆ ಅಲ್ವಾ, ಅದಕ್ಕೆ ಕಲರ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಮನೆಯಲ್ಲೇ ಆರ್ಗ್ಯಾನಿಕ್ ಕಲರ್. ಲಾಸ್ಟ್ ಇಯರ್ ಇದರ ಡೀಟೇಲ್ ವಿಡಿಯೋ ಮಾಡಿದ್ದೀನಿ, ನೀವು ನೋಡಿಲ್ಲ ಅಂದರೆ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ಚೆಕ್ ಮಾಡಿ. ಮನೆಯಲ್ಲೇ ಹೇಗೆ ಕಡಿಮೆ ದುಡ್ಡನ್ನು ಖರ್ಚು ಮಾಡ್ಬೋದು, ಹಾಗೆ ಸೇಫ್, ಯಾವುದೇ ಕೆಮಿಕಲ್ಸ್ ಇಲ್ಲದೆ ನಾವು ಮಾಡ್ಕೊಳ್ಬೋದು ಅಂದ್ಬಿಟ್ಟು. ಆ್ಯಕ್ಚುಲಿ ನಾನು ಫುಡ್ ಕಲರ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಕಾರ್ನ್ಫ್ಲೋರ್, ಫುಡ್ ಕಲರ್ ಆ್ಯಂಡ್ ವಾಟರ್ ಮೂರೇ. ಈ ಫುಡ್ ಕಲರ್ ಬದಲು ನೀವು ಬೀಟ್ರೂಟ್ ರಸ, ಕ್ಯಾರೆಟ್ ರಸ, ಇನ್ನು ಗ್ರೀನ್ ಕಲರ್ ಬೇಕು ಅಂದರೆ ಯಾವ್ದಾದ್ರು ಸೊಪ್ಪಿನ ರಸ ತೆಗೆದುಕೊಂಡು ಬೇಕಿದ್ರು ಕಾರ್ನ್ಫ್ಲೋರ್ಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ಒಣಗಿಸ್ಬೇಕು. ಒಣಗಿಸ್ದಾಗ ಇದು ಮತ್ತೆ ಪೌಡರ್ ರೀತಿ ಆಗುತ್ತೆ, ಕಾರ್ನ್ಫ್ಲೋರ್ ರೀತಿನೇ. ಆಗ ಅದನ್ನು ನಾವು ಮಿನಿಯರ್ಗೆ ಮಿಕ್ಸ್ ಮಾಡಿಕೊಂಡು ಅಥವಾ ಹಚ್ಕೊಂಡು ಹೋಳಿನ ಸೆಲೆಬ್ರೇಟ್ ಮಾಡ್ಬೋದು. ಸೇಫ್ ಅಲ್ವಾ, ಮಾರ್ಕೆಟಲ್ಲಿ ಸಿಗುತ್ತೆ ಈಸಿಲಿ, ಅಷ್ಟೊಂದು ಒಳ್ಳೇದಲ್ಲ ಸಣ್ಣ ಮಕ್ಕಳಿಗೆ. ಹಾಗಾಗಿ ಈ ಥರ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಿಮಗೆ ನೆನಪಿಸೋಣ ಅಂತ ಹೇಳಿಬಿಟ್ಟು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸೊ ಇದನ್ನು ಈಗ ನಾನು ಮಿಕ್ಸ್ ಮಾಡಿಬಿಟ್ಟು ಪ್ಲೇಟಲ್ಲಿ ಹಾಕಬೇಕು. ಈ ಥರ ಪ್ಲೇಟಲ್ಲಿ ಹಾಕಿ ಒಣಗಿಸ್ಬೇಕು. ಒಣಗಿಸಿದ ಮೇಲೆ ಮತ್ತೆ ಇದನ್ನು ಗ್ರೈಂಡರ್ಗೆ ಹಾಕಿದ್ರೆ ಪುಡಿ ಆಗುತ್ತೆ. ಸೊ ಇದನ್ನೆಲ್ಲ ಮಾಡಿಬಿಟ್ಟು ನಾನು ಆಮೇಲೆ ಮೀಟ್ ಆಗ್ತೀನಿ. ನನಗೆ ದಿನ ಒಂದು ಕಮೆಂಟ್ ಅಂತೂ ಬಂದೇ ಬರುತ್ತೆ ಸ್ನೇಹಿತರೆ, ನೀವು ಬೆಸ್ಟ್ ಶ್ಯಾಂಪು ಹೇಳಿ, ನಂಗೆ ತುಂಬ ಹೇರ್ ಫಾಲ್ ಆಗ್ತಾ ಇದೆ, ತುಂಬ ಡಲ್ ಇದೆ, ಡ್ರೈ ಇದೆ, ಮಾರನೇ ದಿನಕ್ಕಂತೂ ತುಂಬಾ ಸಿಕ್ಕಾಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಅವ್ರಿಗೆ ಸಜೆಸ್ಟ್ ಕೂಡ ಮಾಡಿದೆ, ಅಂದರೆ ರಿಪ್ಲೈ ಕೂಡ ಮಾಡಿದೆ, ನೀವು ಕಂಡೀಷ್ನರ್ನ ಒಂದು ಸಾರಿ ಟ್ರೈ ಮಾಡಿ ಅಂದ್ಬಿಟ್ಟು. ಕಂಡೀಷ್ನರಿಂದ ತುಂಬ ಬೆನಿಫಿಟ್ ಇದೆ, ನಾನು ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಈಗ ನಾನು ಶ್ಯಾಂಪೂ ಯಾವ ಚೆನ್ನಾಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ, ಆದರೆ ಅದು ನಿಮಗೆ ಸೂಟ್ ಆಗುತ್ತಾ ಇಲ್ವಾ, ನಿಮಗೆ ಬೆಸ್ಟ್ ಆಗುತ್ತೋ ಇಲ್ವೋ ಅಂತ ನೀವು ಟ್ರೈ ಮಾಡಿ ನೋಡಿದಾಗಲೇ ನಿಮಗೆ ಗೊತ್ತಾಗೋದು. ಯಾಕಂದರೆ ನನಗೆ ಸೂಟ್ ಆಗೋದು ರಾಜೇಶಕ್ಕೆ ಸೂಟ್ ಆಗೋದಿಲ್ಲ, ಯಾಕಂದರೆ ಅವರ ಹೇರ್ ಟೆಕ್ಸ್ಚರ್, ಹೇರ್ ಟೈಪ್ ಆ ಥರ ಇದೆ. ಸೊ ಡಿಫರ್ ಆಗುತ್ತೆ. ನಾನು ಇವತ್ತು ನಿಮಗೆ ಶ್ಯಾಂಪೂ ಮತ್ತು ಕಂಡೀಷ್ನರ್ ಬಗ್ಗೆ ಹೇಳ್ತೀನಿ. ಇದು ಬಂದು ವಾವ್ ಸ್ಕಿನ್ ಸೈನ್ಸ್ದು, ನನಗೆ ವಾವ್ ಸ್ಕಿನ್ ಸೈನ್ಸ್ ಬ್ರ್ಯಾಂಡ್ ಏನೋ ಒಂಥರ ಇಷ್ಟ. ಯಾಕೆ ಅಂದರೆ ನಾನು ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ, ಅದು ನನಗೇನು ಸೈಡ್ ಎಫೆಕ್ಟ್ಸ್ ಇಲ್ಲ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಸೊ ಶ್ಯಾಂಪೂಸ್ ಕೂಡ ನಾನು ಆ ಧೈರ್ಯದ ಮೇಲೆ ಯೂಸ್ ಮಾಡ್ಬೋದು. ಶ್ಯಾಂಪೂ ನೀವು ನಿಮ್ಗೆ ಸೂಟ್ ಆಗಿಲ್ಲ ಅಂದಾಗ ಮಾತ್ರನೇ ಚೇಂಜ್ ಮಾಡಿ, ಸೂಟ್ ಆಗಿದ್ರೆ ಏನೂ ಪ್ರಾಬ್ಲಮ್ ಕೊಡ್ತಾ ಇಲ್ಲ ಅನ್ನೋ ಹಾಗಿದ್ರೆ ಚೇಂಜ್ ಮಾಡಬೇಡಿ. ಆ್ಯಂಡ್ ಅದರ ಜೊತೆ ನೀವು ಕಂಡೀಷ್ನರ ಕೂಡ ಯೂಸ್ ಮಾಡಿದಾಗ ನಿಮ್ಮ ಹೇರ್ ಸಾಫ್ಟ್ ಆಗುತ್ತೆ, ಮ್ಯಾನೇಜಬಲ್ ಆಗುತ್ತೆ, ಸನ್ ಪ್ರೊಟೆಕ್ಷನ್ ಸಿಗುತ್ತೆ, ನಿಮ್ಮ ಕೂದಲಿಗೆ ಒಂಥರ ಸ್ಟ್ರೆಂಥನ್ ಕೊಡುತ್ತೆ. ಸೊ ಇದು ಬಂದು ರೆಡ್ ಆನಿಯನ್ ರೇಂಜು, ಇದರಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಶ್ಯಾಂಪೂ ಮಾಡಿರೋದ್ರಿಂದ ನಾರ್ಮಲ್ ಶ್ಯಾಂಪೂಗಿಂತ ಸ್ವಲ್ಪ ಡಿಫ್ರೆಂಟ್ ಆ್ಯಂಡ್ ಗುಡ್ ಫಾರ್ ಸ್ಕ್ಯಾಲ್ಪ್. ಅಂದರೆ ಇದರಲ್ಲಿ ನೀವು ನೋಡೋದಾದರೆ ರೆಡ್ ಆನಿಯನ್ ಸೀಡ್ ಆಯಿಲ್ ಎಕ್ಸ್ಟ್ರಾಕ್ಟ್ ಇದೆ, ಬ್ಲ್ಯಾಕ್ ಸೀಡ್ ಆಯಿಲ್ ಇದೆ, ಆ್ಯಂಡ್ ಪ್ರೋವಿಟಮಿನ್ B5 ಕೂಡ ಇದೆ. ಅಂದರೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಎಕ್ಸ್ಟ್ರಾಕ್ಟ್ಸ್ ಇರೋದ್ರಿಂದ ಇಟ್ ಗಿವ್ಸ್ ನೈಸ್ ಬೆನಿಫಿಟ್ಸ್. ಸೊ ಈ ಶ್ಯಾಂಪೂಯಿಂದ ನಿಮಗೆ ಏನು ಬೆನಿಫಿಟ್ಟು, ಶ್ಯಾಂಪೂ ಆ್ಯಂಡ್ ಕಂಡೀಷ್ನರ್ ಎರಡರಲ್ಲೂ ಸೇಮ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಇದು ನಿಮಗೆ ಹೇರ್ ಫಾಲಿಕಲ್ಸ್ನ ಸ್ಟ್ರೆಂಥನ್ ಮಾಡುತ್ತೆ, ಹೇರ್ ಫಾಲ್ ಆ್ಯಂಡ್ ಹೇರ್ ಬ್ರೇಕೇಜ್ನ ಕಡಿಮೆ ಮಾಡುತ್ತೆ, ಒಂದು ಹೆಲ್ತಿ ಹೇರ್ನ ಪಡೆಯೋದಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆ ಸನ್ನಿಂದ ಪ್ರೊಟೆಕ್ಟ್ ಮಾಡುತ್ತೆ ಕಂಡೀಷ್ನರ್ ಯೂಸ್ ಮಾಡೋದ್ರಿಂದ. ಡಲ್ ಆ್ಯಂಡ್ ಫ್ರಿಜಿ ಹೇರ್ಸ್ನ ಸ್ವಲ್ಪ ಮ್ಯಾನೇಜಬಲ್ ಮಾಡುತ್ತೆ ಕಂಡೀಷ್ನರ್ ಯೂಸ್ ಮಾಡೋದ್ರಿಂದ. ಸೊ ಇದೆಲ್ಲ ಬೆನಿಫಿಟ್ಗೋಸ್ಕರ ನೀವು ಇದನ್ನು ಟ್ರೈ ಮಾಡ್ಬೋದು. ಕೂದಲಿಗೆ ಎಷ್ಟು ಮೈಲ್ಡ್ ಶ್ಯಾಂಪೂ ಯೂಸ್ ಮಾಡ್ತೀವೋ ಅಷ್ಟೇ ಒಳ್ಳೆಯದು, ಅಂದರೆ ನೋ ಪ್ಯಾರಬನ್ಸ್, ನೋ ಸಲ್ಫೇಟ್ಸ್, ನೋ ಆ್ಯಡೆಡ್ ಮಿನರಲ್ ಆಯಿಲ್ಸ್, ನೋ ಹಾರ್ಮ್ಫುಲ್ ಕೆಮಿಕಲ್ಸ್. ಸೊ ದಿಸ್ ಈಸ್ ಅ ಮೈಲ್ಡ್ ಶ್ಯಾಂಪೂ ಸೂಟಬಲ್ ಫಾರ್ ಡೈಲಿ ಯೂಸೇಜ್. ಇದನ್ನು ಹೇಗೆ ಯೂಸ್ ಮಾಡೋದು ಅಂದರೆ ಇಟ್ಸ್ ವೆರಿ ಸಿಂಪಲ್, ನಾರ್ಮಲ್ ಶ್ಯಾಂಪೂ ಥರನೇ ಯೂಸ್ ಮಾಡೋದು. ಕೂದಲನ್ನ ಒದ್ದೆ ಮಾಡಿಕೊಂಡು ಆಮೇಲೆ ಈ ಶ್ಯಾಂಪೂನ ಕೈಗಳಿಗೆ ತೊಗೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಚೆನ್ನಾಗಿ ಫೋಮ್ ಬರೋ ಥರ ಮಾಡಿಬಿಟ್ಟು ಆಮೇಲೆ ಕೂದಲಿಗೆಲ್ಲ ಅಪ್ಲೈ ಮಾಡಿಕೊಂಡು ಒಂದು 2 ಮಿನಿಟ್ಸ್ ನಾವು ರಬ್ ಮಾಡೋ ತನಕ ಅಷ್ಟೊತ್ತಾಗುತ್ತೆ, ಆಮೇಲೆ ವಾಶ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಕಂಡೀಷ್ನರ್ನ ಶ್ಯಾಂಪೂ ಆದಮೇಲೆ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಕಂಡೀಷ್ನರ್ನ ಅಪ್ಲೈ ಮಾಡಬೇಕು ರೂಟ್ಸಿಂದ ಟಿಪ್ ತನಕ. ಹಚ್ಚಿ ಒಂದು 5 ನಿಮಿಷ ಬಿಟ್ಬಿಡ್ಬೇಕು, ಗಂಟು ಹಾಕಿ ಬಿಟ್ಬಿಡಿ. ಆಮೇಲೆ ಜಸ್ಟ್ ವಾಟರಿಂದಾನೇ ವಾಶ್ ಮಾಡಬೇಕು. ನೀವು ಡಿಫ್ರೆನ್ಸ್ ನೋಡ್ತೀರಾ, ಎಷ್ಟು ಸಿಲ್ಕಿಯಾಗಿ ಶೈನಿ ಸಾಫ್ಟ್ ಅನಿಸುತ್ತೆ. ಟ್ರಸ್ಟ್ ಮೀ, ನೀವು ಒಂದ್ಸರಿ ಕಂಡೀಷ್ನರ್ನ ಯೂಸ್ ಮಾಡಿ. ಸೊ ಇದೆರಡರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಸುಮಾರು ವೆಬ್ಸೈಟ್ಗಳಲ್ಲಿ ಸಿಗುತ್ತೆ, ನೀವು ಇಂಟ್ರೆಸ್ಟ್ ಇದ್ದರೆ ನೀವು ಅದನ್ನು ಚೆಕ್ ಮಾಡ್ಬೋದು. ಸೊ ಡಿಮಾರ್ಟಿಂದ ಏನೇನು ತಂದ್ವಿ ನೋಡಿ, ತಂದು ಇಟ್ಬಿಟ್ಟಿದ್ದೀನಿ, ಅಲ್ಲೇ ಇಟ್ಟಿದ್ದೀನಿ, ಮಳೆನೂ ಬರ್ತಾ ಇಲ್ವಲ್ಲ ಅದಕ್ಕೆ ನಾವು ಮುಟ್ಟೆ ಇಲ್ಲ. ಆ್ಯಂಡ್ ಈ ಕಡೆ ನೋಡೋದಾದರೆ ಈ ಕಡೆಯೂ ಸಾಮಾನುಗಳಿದೆ, ನನ್ನ ಪರ್ಸ್ ತೊಗೊಂಡೋಗಿದ್ದು ಇಲ್ಲೇ ಇಟ್ಟಿದ್ದೀನಿ, ತರಕಾರಿ ದಿನಸಿ ಸಾಮಾನು ಎಲ್ಲ ಇಲ್ಲೇ ಇದೆ. ಯಾಕಂದರೆ ಸ್ಯಾನಿಟೈಸ್ ಮಾಡೋದಕ್ಕೆ 2 ಡೇಸ್ ನಾನು ಅದನ್ನು ಮುಟ್ಟೋದಿಲ್ಲ, ಅಲ್ಲೇ ಇರುತ್ತೆ. ಆ್ಯಂಡ್ ತರಕಾರಿ ಆದರೆ ನಾನು ಏನು ವಾಶ್ ಮಾಡೋದಿದೆ, ವೆಜ್ಜಿ ವಾಶ್ ಮಾಡೋದಿದೆ, ಅದನ್ನು ನಾನು ಯೂಸ್ ಮಾಡಿ ಎತ್ಕೊಳ್ತೀನಿ ಒಳಗಡೆ ಬೇಕಿದ್ರೆ. ಸೊ ನೋಡೋಣ, ಖಾಲಿ ಮಾಡೋಣ ಏನೇನು ಅಂತ. ನಮ್ಮ ಸಾನು ತುಂಬಾ ಎಕ್ಸೈಟೆಡ್, ಅಮ್ಮ ನಂಗೆ ಅದು ಬೇಕು ಇದು ಬೇಕು ಅಂತಿದ್ಲು. 2 ಡೇಸ್ ಮುಟ್ಟಂಗಿಲ್ಲ ಸಾನು ಒಂದಿದೆ.
ವೆರಿ ಫಸ್ಟ್ ನಮ್ಮ ಸಾನು ಬಂಗಾರಿ ಅವರು ಈ ಸ್ಲಿಪ್ಪರ್ಸ್ನ ತಗೊಂಡ್ರು ಇದರ ರೇಟ್ ಬಂದು 149 ಈ ಕಡೆ ಇಟ್ಕೊಳ್ತೀನಿ ಯಾಕಂದ್ರೆ ಮನೆಯಲ್ಲಿ ಇಟ್ಕೋಬಹುದಲ್ಲ ಈಗ ಇದು ಬಂದು ಸ್ನೇಹಿತರೆ ಸಿಂಗಲ್ ಬೆಡ್ ಶೀಟ್ ಇದಕ್ಕೆ ಪಿಲ್ಲೋ ಕವರ್ ಏನಿಲ್ಲ ನಾನು ದಿವಾನ್ ಕಟ್ ಮೇಲೆ ಹಾಕೋಣ ಅಂತ ತಗೊಂಡಿದ್ದೀನಿ ದಿಸ್ ಓಕೆ ಅನ್ಸುತ್ತೆ ಓಕೆ ಅನ್ಸುತ್ತೆ ಸರಿ ನೀರು ಹಾಕಿಬಿಟ್ಟು ನೋಡೋಣ ಹೇಗಿದೆ ಅಂತ ಇದು ನಾನು ಯೂಸ್ ಮಾಡಿದಾಗ ತೋರಿಸ್ತೀನಿ ಹೇಗಿದೆ ಡಿಸೈನ್ ಅಂತ ಹೇಳಿ ಅಂಡ್ ಇದು ಡಬಲ್ ಬೆಡ್ ಸ್ಪ್ರೆಡ್ ತುಂಬಾ ಕಲರ್ಸ್ ಇತ್ತು ಅಂದ್ರೆ ಪ್ರಿಂಟ್ಸ್ ಎಲ್ಲಾನೂ ಇದೆ ತರದ ಇತ್ತು 320 330 350 ಗೆಲ್ಲಾನೂ ಇತ್ತು ಈ ತರ ಪ್ರಿಂಟ್ಸ್ ಇರೋದು ಬಟ್ ರಾಜೇಶ್ ಗೆನೋ ಇಷ್ಟ ಆಗಲಿಲ್ಲ ಇದನ್ನ ತಗೊಳ್ಳೋಣ ಅಂದ್ರು ಡಿಫರೆಂಟ್ ಆಗಿ ಸೋಬರ್ ಲುಕ್ ಕೊಡುತ್ತೆ ಅಂತ ಇದು ನೋಡಿ ನೀವು 400 ರೂಪೀಸ್ ಓಕೆನಾ ಎರಡು ಆಯ್ತು ಮೂರು ಆಯ್ತಾ ಆಮೇಲೆ ನಾನೊಂದು ಸ್ಲಿಪ್ಪರ್ಸ್ ತಗೊಂಡೆ ಈ ಥರದ ಇರಲಿಲ್ಲ ನನ್ನ ಹತ್ರ ಫಾರ್ ಅ ಚೇಂಜ್ ನೋಡೋಣ ಎಲ್ಲಿ ಹಾಕ್ತೀನೋ ಗೊತ್ತಿಲ್ಲ ತೊಗೊಂಡಿದ್ದೀನಿ ಇದರ ರೇಟು 219 ನೆಕ್ಸ್ಟ್ ಇದೇನು ತೊಗೊಂಡೆ ಹಾಂ ಸಿಲಿಕಾನ್ ಲ್ಯಾಡಲ್ ದೋಸೆ ಎತ್ತೋದಕ್ಕೆ ಇದು 90 ರುಪೀಸ್ ಅನಿಸುತ್ತೆ ಹಾಂ ಇಲ್ಲಿದೆ ನೋಡಿ ಚಿಪ್ಸ್ ವುಮೆನ್ಸ್ ಹಾರ್ಲಿಕ್ಸ್ ಸಾನು ಅವರ ವೇಫಿ ಇದು ರೈಸ್ ವಾಶ್ ಮಾಡೋದು ವೆಜಿಟೇಬಲ್ಸ್ ವಾಶ್ ಮಾಡೋದು ಇದೊಂದು ತೊಗೊಂಡೆ ಇದರ ರೇಟು ಇಲ್ಲ ಇದು ನೋಡಿ 69 ಒಂದು ಫ್ರೂಟಿ ಜ್ಯೂಸ್ ಲಿಟಲ್ ಹಾರ್ಟ್ಸ್ ಜೆಲ್ಲಿ ಸಾನುಗೆ ಒಂದು ಶಾರ್ಟ್ಸ್ ಇದರ ರೇಟ್ ಎಷ್ಟು 99 ಸಮ್ಮರ್ ಅಲ್ವಾ ರಾತ್ರಿ ಹೊತ್ತು ಸಾನು ತುಂಬ ಸ್ವೆಟ್ ಆಗ್ತಾಳೆ ಅದಕ್ಕೆ ಒಂದು ಶಾರ್ಟ್ಸ್ ತೊಗೊಂಡಿದ್ದೀನಿ ಟೀ ಶರ್ಟ್ಸ್ ನನಗೆ ಯಾವುದು ಅಷ್ಟೊಂದು ಇಷ್ಟ ಆಗಲಿಲ್ಲ ಆ್ಯಂಡ್ ಒನ್ ಪಿಜ್ಜಾ ಕಟರ್ ಗರಂ ಮಸಾಲ ರವಾ ಆ್ಯಂಡ್ ಬಿಸ್ಕೆಟ್ಸ್ ಇನ್ನೇನಿದೆ ಹಾಂ ಹನಿ ಇಷ್ಟೇ ಸ್ನೇಹಿತರೆ ನಾನು ಜಾಸ್ತಿ ತೊಗೊಂಡಿಲ್ಲ ಯಾಕಂದರೆ ಗ್ರಾಸರಿ ನನಗೆ ಅಲ್ಲಿ ಏನು ತೊಗೊಳ್ಬೇಕು ಏನು ಬಿಡಬೇಕು ಅನ್ಸೋ ಅಷ್ಟು ಅನ್ನೋ ಥರ ಆಗಿಬಿಟ್ಟಿತ್ತು ಹೋದ ತಕ್ಷಣವೇ ನನಗೆ ಇದೆರಡು ಕಾಣಿಸಿದ್ದು ಓಕೆ ಮನೆ ಹತ್ರ ಸಿಗುತ್ತಲ್ಲ ಅದೇ ರೇಟ್ಗೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಇದೆ ಅನ್ನಿಸ್ತು ಸೊ ಇದೆರಡು ತೊಗೊಂಡೆ ಇನ್ನು ಅರಿಶಿನದ ಪುಡಿ ಇತ್ತಪ್ಪ 1 ಕೆಜಿಗೆ 100 ರುಪೀಸ್ ಅನಿಸುತ್ತೆ ಬಟ್ ನಾನು ಅಮ್ಮ ಮಾಡಿಕೊಡ್ತಾರೆ ನನಗೆ 1 ಕೆಜಿಯಷ್ಟು ಮಾಡಿಕೊಡ್ತಾರೆ ಅದಕ್ಕೆ ನಾನು ತೊಗೊಂಡಿಲ್ಲ ಅದು ಅದರ್ವೈಸ್ ಅದು ತೊಗೊಳ್ಬೋದಿತ್ತು ನೆಕ್ಸ್ಟ್ ಇದು ಓ ಮಾಪ್ ಕ್ಲೀನಿಂಗ್ ಮಾಪ್ ಆ್ಯಕ್ಚುಲಿ ಇದು ಚೆನ್ನಾಗಿದೆ ಅನ್ನಿಸ್ತು ನನಗೆ ನಮ್ಮ ಮನೆಯದು ಈ ಕೋಲ್ ಬರುತ್ತಲ್ಲ ಅದು ಸ್ವಲ್ಪ ಲೂಸ್ ಆಗಿಬಿಟ್ಟಿದೆ ಯಾವಾಗ ಕೈ ಕೊಡುತ್ತೆ ಏನೋ ಅಂದ್ಕೊಂಡು ಗಾಲಾ ಕಂಪ್ನಿದು ಸ್ಪೇರ್ಗಳು ಸಿಗುತ್ತೆ ಅಂದ್ಬಿಟ್ಟು ತೊಗೊಳಕ್ಕೆ ಕಳಿಸಿದ್ರೆ ಇದು ಸಪ್ರೇಟ್ ಅಂತೆ ಇದಕ್ಕೆ 200 ಏನೋ ಅಂತೆ ಇದಕ್ಕೆ 200 250 ಇದಕ್ಕೆ 150 ಆರ್ 200 ನನಗೆ ಎಕ್ಸಾಕ್ಟ್ಲಿ ನೆನಪಿಲ್ಲ ಆ್ಯಂಡ್ ಇದಕ್ಕೆ ಇದು ಇಷ್ಟಕ್ಕೇ 250 ರುಪೀಸ್ ಸೊ ಇದೆಲ್ಲ ಒಂದು ಸೆಟ್ ತೊಗೊಳ್ತೀನಿ ಅಂದರೆ 650 ಆಗುತ್ತಂತೆ ಗಾಲಾ ಬ್ರ್ಯಾಂಡ್ದು ಅದಕ್ಕೆ ನಾನು 650 ಹತ್ತಕ್ಕೆ ಬೇಡ ಅಂತ ಅಂದಿದ್ದೆ ನನಗೆ ಅಲ್ಲಿ ನನಗೆ ಇದು 700 ರುಪೀಸ್ಗೆ ಸಿಕ್ಕು ವಿತ್ ಬಕೆಟ್ ಸೊ ಬಕೆಟ್ ನಂದು ಚೆನ್ನಾಗೇ ಇತ್ತು ಇರಲಿ ಏನಾಗುತ್ತೆ 150 ರುಪೀಸ್ಗೆ ಒಂದು ಬಕೆಟ್ ಸಿಕ್ಕದಂಗೆ ಆಯ್ತಲ್ಲ ಅಂದ್ಬಿಟ್ಟು ಇದೊಂದು ಸೆಟ್ ತೊಗೊಂಡೆ ನಾನು ಈಗಲೇ ಏನು ಯೂಸ್ ಮಾಡಲ್ಲ ಇದು ಅದು ಫುಲ್ ಲೂಸ್ ಆದಮೇಲೆ ಇದನ್ನು ಯೂಸ್ ಮಾಡ್ತೀನಿ ಬಟ್ ಇದು ನನಗೆ ವರ್ತ್ ಅನಿಸ್ತು 700 ರುಪೀಸ್ಗೆ ಚೆನ್ನಾಗಿದೆ ಕ್ವಾಲಿಟಿ ಇನ್ನು ಡಿಮಾರ್ಟ್ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅನ್ನೋ ಹಾಗಿದ್ರೆ ಚೆನ್ನಾಗಿತ್ತು ಅಲ್ಲಿ ಹೊಸ ಮನೆ ಶಿಫ್ಟ್ ಆಗಿರ್ತಾರೆ ನೋಡಿ ಐ ಮೀನ್ ಹೊಸದಾಗಿ ಮದುವೆ ಆಗಿರ್ತಾರೆ ನೋಡಿ ಅವ್ರಿಗೆ ಶಾಪಿಂಗ್ ಮಾಡಬೇಕು ಅಂದರೆ ಎಲ್ಲ ರೀಸನೇಬಲ್ ರೇಟಲ್ಲಿ ಸಿಗುತ್ತೆ ಹಾಗೆ ನಾವು ಕೂಡ ಒಂದು ಅದೊಂದು ಇದೊಂದು ತೊಗೊಳ್ಬೋದು ಎಲ್ಲ ವೆರೈಟಿನೂ ಒಂದೇ ಕಡೆ ಸಿಗುತ್ತೆ ಆ್ಯಂಡ್ ಆಲ್ ಅಟ್ ರೀಸನೇಬಲ್ ಪ್ರೈಸ್ ನನಗೆ ಬಟ್ಟೆಗಳು ಡೈಲಿ ವೇರ್ದು ಇತ್ತು ಕುರ್ತೀಸ್ಗಳು ನನಗೆ ಅದೆಲ್ಲ ಏನು ಬೇಕಿರಲಿಲ್ಲ ಒಕೇಶ್ನಲ್ ವೇರ್ಗೆ ನನಗೆ ನಾನು ಯೂಶ್ವಲಿ ತೊಗೊಳ್ಳೋದು ಸೊ ಅಂಥದ್ದು ಯಾವುದೂ ಇರಲಿಲ್ಲ ರಾಜೇಶ್ ಅವರಂತೂ ಅವ್ರ ಬಟ್ಟೆಗಳು ನೋಡೋದಕ್ಕೆ ಹೋಗಲೇ ಇಲ್ಲ ಇನ್ನು ರಾಜೇಶ್ ಅವ್ರಿಗೆ ಏನೇನು ತೊಗೊಂಡಿಲ್ಲ ಪಾಪ ನಮಗೆ ಎಲ್ಲ ಖರ್ಚು ಮಾಡಿದ್ದಾಯಿತು ಅವರು ಅರೌಂಡ್ 3000 ಏನೋ ಬಿಲ್ ಆಯಿತು ಅಷ್ಟೇ ಇಷ್ಟಕ್ಕೇ ಅಷ್ಟಾಯಿತು ಏನು ತೊಗೊಳ್ಳಲ್ಲ ಅಂತ ಹೋಗಿದ್ದು ನೆಕ್ಸ್ಟ್ ಇನ್ನೂ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಅಂದರೆ ನಾ ಎಲ್ಲರೂ ಮಾಸ್ಕ್ ಹಾಕ್ಕೊಂಡಿದ್ವಿ ನಾನು ಸಾನು ರಾಜೇಶ್ ಎಲ್ಲರೂ ಬಟ್ ಸ್ಟಿಲ್ ನನ್ನ ವ್ಯೂವರ್ ಒಬ್ಬರು ಬಂದು ನನ್ನನ್ನು ಹಿಂದ್ಗಡೆಯಿಂದ ಕೂಗಿದ್ರು ಐ ವಾಸ್ ಶಾಕ್
ಆ್ಯಂಡ್ ಸರ್ಪ್ರೈಸ್ಡ್. ನಾನು ಅವ್ರಿಗೆ ಕೇಳಿದೆ ಕೂಡ ಅದು ಹೇಗೆ ನಾನು ಮಾಸ್ಕ್ ಹಾಕಿದ್ದೀನಿ ಆದರೂ ನಿಮ್ಗೆ ಹೇಗೆ ಗೊತ್ತಾಯಿತು ಅಂದ್ಬಿಟ್ಟು, ಯಾಕಂದರೆ ನಂಗೆ ಅಷ್ಟೊಂದು ಖುಷಿ ಆಗ್ತಾ ಇತ್ತು ಪರವಾಗಿಲ್ವೇ ನನಗೆ ಈ ಥರ ಐಡೆಂಟಿಫೈ ಮಾಡಿದ್ರಲ್ಲ ಅಂತ. ಆಮೇಲೆ ನಿಮ್ಮ ಫ್ಯಾಮಿಲಿ ಎಲ್ಲರೂ ಜೊತೆಯಲ್ಲಿದ್ರಲ್ಲ ಹಾಗಾಗಿ ಗೊತ್ತಾಯಿತು ಅಂತ ಹೇಳಿದ್ರು. ಅವ್ರ ಹೆಸರು ದೀಪಾ ಅಂತ ಹೇಳ್ಬಿಟ್ಟು, ದೀಪಾ ಶ್ರೀ ಅಂದ್ಬಿಟ್ಟು. ತುಂಬ ದಿನದಿಂದ ಫಾಲೋ ಮಾಡ್ತಾ ಇದ್ದೀನಿ, ನನ್ನ ಲೈಫನ್ನು ನಿಮ್ಮ ಲೈಫ್ ಸ್ಟೈಲ್ ಜೊತೆ ನಾನು ರಿಲೇಟ್ ಮಾಡ್ಕೊಳ್ತೀನಿ. ನಾನು ಕೂಡ ಹೀಗೆ ಇದ್ದೆ, ಮೊದಲು ಕೆಲಸ ಮಾಡ್ತಾ ಇದ್ದೆ, ಆಮೇಲೆ ಫ್ಯಾಮಿಲಿಗೋಸ್ಕರ ನಾನು ಕೂಡ ಕ್ವಿಟ್ ಮಾಡಿದೆ ಅಂತ ಎಲ್ಲ ಹೇಳಿದರು. ಸೊ ನಂದು ಸೇಮ್ ಲೈನ್ ಅಲ್ವಾ, ಸೊ ರಿಲೇಟ್ ಮಾಡ್ಕೊಳ್ತಾರಂತೆ. ಖುಷಿ ಆಯಿತು ನನಗೆ ಅವರು ಮಾತಾಡ್ಸಿದ್ದು. ಆಮೇಲೆ ತುಂಬ ಹೊತ್ತು ನಿಂತ್ಕೊಂಡು ಮಾತಾಡಿದ್ವಿ. ಅವರು ಫ್ಯಾಮಿಲಿ ಮೆಂಬರ್ಸ್ದೆಲ್ಲೂ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಅವ್ರ ಮಕ್ಕಳಿಗೆ ಸಾನು ಅಂದರೆ ತುಂಬ ಇಷ್ಟ ಅಂತೆ. ಅಯ್ಯೋ ಸಾನು ಸಿಕ್ಕಿದ್ಲು ಅಂತ ಹೇಳಿಬಿಟ್ರೆ ಅವರು ತುಂಬ ಬೇಜಾರು ಮಾಡ್ಕೊಳ್ತಾರೆ, ನಾನು ಬರಬೇಕಿತ್ತು ಅಂತ ಹೇಳ್ತಾರೆ ಅಂತ. ಅವ್ರು ಆ್ಯಕ್ಚುಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಬಂದಿದ್ದರು, ಮಕ್ಕಳನ್ನ ಮನೇಲೇ ಬಿಟ್ಟು ಬಂದಿದ್ರಂತೆ ಈ ಕೋವಿಡಲ್ಲಿ ಯಾಕೆ ಹೊರಗಡೆ ಅಂತ ಹೇಳಿಬಿಟ್ಟು. ಆ ಮೊಮೆಂಟ್ ನನಗೆ ತುಂಬ ತುಂಬ ಖುಷಿ ಕೊಡ್ತು. ಥ್ಯಾಂಕ್ ಯು ನನ್ನ ಅಲ್ಲಿ ನೋಡಿ ಮಾತಾಡ್ಸಿದ್ದಕ್ಕೆ ದೀಪಶ್ರೀ ಅವರೇ. ಎನಿವೇಸ್ ಈಗ ಬನ್ನಿ ನೋಡೋಣ ನೆಕ್ಸ್ಟ್ ಏನು ಕೆಲಸ ಇದೆ ಅಂತ. ಈಗ ಹಾಗೆಯೇ ಕಮೆಂಟ್ ನೋಡ್ತಾ ಇರಬೇಕಾದ್ರೆ ಒಂದು ಕಮೆಂಟ್ ಕಾಣಿಸ್ತು, ಇದು ತುಂಬ ದಿನದಿಂದ ಬರ್ತಾನೆ ಇದೆ. ನಾನು ಅದನ್ನು ಏನಂತ ಹೇಳಿ, ನಾವು ಜಗಳ ಆಡ್ತೀವಿ ಅಂತಲೇ ಹೇಳ್ತಾ ಇದ್ವಿ, ನಿಮ್ಗೆ ಟಾಪಿಕ್ ಗೊತ್ತಾಗಿಲ್ಲ ಅಲ್ವಾ. ನಾನು ರಾಜೇಶ್ ಯಾವತ್ತೂ ಜಗಳನೇ ಆಡೋದಿಲ್ವಾ, ಜಗಳ ಆಡಿದ್ರೂ ಹೇಗೆ ಒಂದಾಗ್ತೀರಾ, ಯಾರು ಮೊದಲು ಸಾರಿ ಹೇಳ್ತಾರೆ ಅಂತ ಅವಾಗವಾಗ ಕಮೆಂಟ್ಸ್ ಬರ್ತಾನೆ ಇರುತ್ತೆ. ನಾವು ಆಡ್ತೀವಿ ಅಂತಲೇ ಹೇಳ್ಬಿಟ್ಟು ಸುಮ್ಮನಾಗ್ತಿದ್ದೆ. ಬಟ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಕ್ಲಿಪ್ಪಿಂಗ್ನ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಇದು ಆ್ಯಕ್ಸಿಡೆಂಟಲಿ ಕ್ಯಾಪ್ಚರ್ ಆಗಿರೋದು. ಅವತ್ತು ಇದೇ ಜಾಗದಲ್ಲಿ ಕೂತ್ಕೊಂಡು ನಾನು ಮತ್ತು ರಾಜೇಶ್ ಮಾತಾಡ್ತಾ ಇದ್ವಿ. ನೋಡಿ, ಸೇವಿಂಗ್ಸ್ ವಿಡಿಯೋ ಮಾಡಿದ್ದೆ, ಅದರಲ್ಲಿ ಇಲ್ಲಿ ಕೂತ್ಕೊಂಡು ದುಡ್ಡಿನ ಬಗ್ಗೆ ಸೇವಿಂಗ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಅವತ್ತೊಂದು ದಿನ ಆಗಿರುವಂಥ ಇನ್ಸಿಡೆಂಟ್ ಇದು, ಕ್ಯಾಮ್ರಾ ಆನ್ ಇತ್ತಲ್ವ, ನಾವು ಹಾಗೆ ಮಾತಾಡ್ತಾನೇ ಇದ್ವಿ. ಅದಾದಮೇಲೆ ನನಗೆ ಕೋಪ ಬಂದು ಕ್ಯಾಮ್ರಾನ ಆಫ್ ಮಾಡಿಬಿಟ್ಟಿದ್ದೆ. ಸೊ ಯಾರ್ಯಾರಿಗೆ ನಾವು ಜಗಳ ಆಡೋದಿಲ್ವಾ, ಆಡ್ತೀವಾ ಅಂತ ಕ್ವೆಶನ್ ರೇಸ್ ಆಗ್ತಾ ಇರುತ್ತೋ, ನೀವು ಹೇಗೆ ಅಷ್ಟೊಂದು ಅನ್ಯೋನ್ಯವಾಗಿರ್ತೀರಾ, ಜಗಳ ಆಡೋದೇ ಇಲ್ವಾ ಅಂತ ಕೇಳ್ತಿದ್ರಲ್ಲ. ಸೊ ನಾವು ಜಗಳ ಆಡ್ತೀವಿ ಅಂತ ತೋರಿಸೋದಕ್ಕೆ ಆ ಕ್ಲಿಪ್ಪಿಂಗ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ನಾನು ಯಾವುದೇ ನೆಗೆಟಿವ್ನ ಸ್ಪ್ರೆಡ್ ಮಾಡೋದಕ್ಕಲ್ಲ, ಜಸ್ಟ್ ಒಂದು ಫನ್ನಿಯಾಗಿ ತೊಗೊಳ್ಳಿ. ಗಂಡ ಹೆಂಡತಿ ಅಂದಮೇಲೆ ಜಗಳ ಎಲ್ಲರ ಮನೆಯಲ್ಲೂ ಇರುತ್ತೆ. ಅದು ನಾವು ಯಾವ ವಿಷಯಕ್ಕೆ ಜಗಳ ಆಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಯಾವ ಲೆವೆಲ್ಗೆ ಜಗಳ ಆಡ್ತೀವಿ ಅನ್ನೋದು ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ನಾವು ಜಗಳ ಮಾಡೋದು ಯಾಕೆ ಅಂದರೆ ಅದನ್ನು ರಿಸಾಲ್ವ್ ಮಾಡ್ಕೊಳ್ಳೋದಕ್ಕೆ, ಅದು ನಮ್ಮವೇ. ಓಕೆ, ಕೆಲವೊಬ್ಬರು ಕೂತ್ಕೊಂಡು ಮಾತಾಡಿಕೊಂಡು ಸಮಾಧಾನವಾಗಿ ಮಾಡ್ತಾರೆ, ನಾವು ಕೆಲವೊಂದನ್ನು ಸಮಾಧಾನವಾಗಿ ಮಾಡ್ತೀವಿ, ಕೆಲವೊಂದನ್ನು ಜಗಳ ಮಾಡಿಕೊಂಡು ರಿಸಾಲ್ವ್ ಮಾಡ್ಕೊಳ್ತೀವಿ. ಆ್ಯಂಡ್ ಅದು ಜಗಳ ಆದಮೇಲೆ ಆ ಟಾಪಿಕನ್ನು ಮತ್ತೊಂದು ಸಾರಿ ರಿಪೀಟ್ ಮಾಡೋದಿಲ್ಲ, ಯಾಕಂದರೆ ನಮ್ಗೆ ಗೊತ್ತು ಅದು ನಮ್ಗೆ ಇಷ್ಟ ಆಗೋದಿಲ್ಲ, ಅದು ಜಗಳ ಆಗುತ್ತೆ ಅಂದಾಗ ನಾವು ಅದನ್ನು ರಿಪೀಟ್ ಮಾಡೋದಕ್ಕೆ ಹೋಗಬಾರ್ದು. ಸೊ ಇದು ಲೈಫಲ್ಲಿ ಕಲ್ತ್ಕೊಳ್ಬೇಕಾಗಿರೋದು. ಗಂಡ ಹೆಂಡತಿರು ಜಗಳ ಆಡ್ತಾರೆ, ಪ್ರೀತಿ ಇರೋ ಕಡೆ ಜಗಳನೂ ಬರುತ್ತೆ, ಕೋಪನೂ ಬರುತ್ತೆ, ಹಾಗಾಗಿ ಎಲ್ಲರ ಮನೇಲೂ ಜಗಳ ಇರುತ್ತೆ. ಆದರೆ ಅದನ್ನು ಕಂಟಿನ್ಯೂ ಮಾಡೋ ಬದಲು, ರಿಪೀಟ್ ಮಾಡೋ ಬದಲು ಅದನ್ನು ಅಲ್ಲಿಗೆ ಎಂಡ್ ಮಾಡಬೇಕು. ಸೊ ಇಷ್ಟೇ ಚಿನ್ನದ ವಿಷಯ ನಿಮ್ಮೆಲ್ಲರಿಗೂ ಗೊತ್ತಿದೆ. ಚಿನ್ನ ಅಂದರೆ ನಮ್ಮ ಮನೆಯವ್ರಿಗೆ ಅಷ್ಟಕ್ಕೆ ಅಷ್ಟೇ, ಅಷ್ಟೊಂದೇನು ಅವ್ರಿಗೆ ಇಷ್ಟ ಇಲ್ಲ, ಅವ್ರಿಗೆ ಅಂತ ಕೊಟ್ಟಿರೋ ಗಿಫ್ಟ್ಸ್ ಕೂಡ ಅವ್ರು ಹಾಕೋದಿಲ್ಲ. ಬಟ್ ನನಗೆ ಅದು ಇಷ್ಟ, ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಅಲ್ವಾ. ಆ ಟಾಪಿಕ್ ಮೇಲೆ ನಾವು ಯಾವತ್ತು ಜಗಳ ಮಾಡಿದ್ದು. ಸೊ ನೋಡಿ, ಫನ್ನಿಯಾಗಿ ತೊಗೊಳ್ಳಿ, ಸೀರಿಯಸ್ಸಾಗಿ ತೊಗೊಳ್ಬೇಡಿ. ಅದು ಏನು ಅಂದರೆ ಆ್ಯಕ್ಸಿಡೆಂಟಲಿ ಕ್ಯಾಪ್ಚರ್ ಆಗಿರೋದು, ನಾವು ಜಗಳ ಮಾಡಬೇಕು ನಿಮಗೆ ತೋರಿಸ್ಬೇಕು ಅಂತ ಏನೂ ಅಲ್ಲ. ಹಾಗೆ ಅದರೊಂದಿಗೆ ಇವತ್ತಿನ ವೀಡಿಯೋ ಕೂಡ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವೀಡಿಯೋಲಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೆ ಆ ಕ್ಲಿಪ್ಪಿಂಗ್ನ ನೋಡಿ. ನಾ ಎಲ್ಲರ ಮನೆಯಲ್ಲೂ ಜಗಳ ಇರುತ್ತೆ ಸ್ನೇಹಿತರೆ, ಬಟ್ ಜಗಳ ಆಡೋದು ಇಂಪಾರ್ಟೆಂಟ್ ಅಲ್ಲ. ಅದಾದಮೇಲೆ ಕೂಡ ಒಂದಾಗಿ ಇರೋದು, ನಗ್ನಗ್ತಾ ಇರೋದು, ಅಂಡರ್ಸ್ಟ್ಯಾಂಡಿಂಗ್ ಆಗಿ ಇರೋದು, ಅದು ಇಂಪಾರ್ಟೆಂಟು. ನಿಮ್ಮ ಮನೇಲಿ ಏನಾದರೂ ಜಗಳ ಆಗೋದು ಅಥವಾ ಅಂಥ ಟಾಪಿಕ್ ಬಂದರೆ ಟ್ರೈ ಟು ರಿಸಾಲ್ವ್ ಇಟ್ ಆ್ಯಂಡ್ ರಿಪೀಟ್ ಮಾಡೋದಕ್ಕೆ ಹೋಗಬೇಡಿ, ಅದೆಲ್ಲನೂ ಸರಿ ಹೋಗುತ್ತೆ, ಅನ್ಯೋನ್ಯವಾಗಿ ಇರ್ಬೋದು. ಓಕೆನಾ ಸ್ನೇಹಿತರೆ, ಬೈ ಬೈ. 11 + 6.5 = 17. Good. ಐದು ವರ್ಷದ ಮುಂಚೆ ಆಗಿದ್ರೆ ಆ ಗ್ರಾಮ ಚೆನ್ನಾಗಿ ಸಿಕ್ಕೋದು. ಈಗ ಮಾತಾಡ್ಲೇಬೇಡಿ ಜಾಸ್ತಿ. ನೀವು ನಿಮ್ಗೆ ತಗಸ್ಕೊಡಕ್ ಇಷ್ಟ ಇಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡ್ಬೇಕು, ನನಗೆ ಇಷ್ಟ ಅಂದ್ಬಿಟ್ಟು ನೀವೇ ನನ್ನ ತಗಸ್ಕೊಡ್ತಾ ಇಲ್ಲ ಜಾಸ್ತಿ.